ಓಂ ನಮಃ ಶಿವಾಯ. ಆತ್ಮೀಯ ಪ್ರಿಯ ವೀಕ್ಷಕರೇ, ಜ್ಞಾನದ ಬೆಳಕಿನ ಈ ದಿನ ನಾವು ಮತ್ತಷ್ಟು ಆತ್ಮವನ್ನು ಜಾಗೃತಿಗೊಳಿಸುವ ಕೆಲವು ಮೌಲ್ಯಗಳ ಕುರಿತು ಹಾಗೂ ಆಧ್ಯಾತ್ಮಿಕತೆಯ ಅರಿವಿನ ಕುರಿತು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಪ್ರೀತಿಯ ಬಂಧುಗಳೇ, ಕಳೆದ ಸಂಚಿಕೆಯಲ್ಲಿ ನಾವೆಲ್ಲ ಕೂಡ ಆತ್ಮಗೌರವ, ರೆಸ್ಪೆಕ್ಟ್ ಬಗ್ಗೆ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ನೋಡಿ, ಎಲ್ಲಿ ತನಕ ನಾವು ಆತ್ಮನ ಆತ್ಮ ಅಂತ ಗುರುತಿಸೋದಿಲ್ಲ, ಆಗ ಸೆಲ್ಫ್ ರೆಸ್ಪೆಕ್ಟ್, ಸ್ವಮಾನ, ಆತ್ಮಗೌರವವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಶರಣರು ಕೂಡ ಆತ್ಮಜ್ಞಾನಿಗಳೇ. ಅವರು ಆತ್ಮದ ಬಗ್ಗೆ ಇದನ್ನೇ ಹೇಳ್ತಾರೆ. ಶಿವಶರಣರು, ಮೊಳೆ ಬಂದರೆ ಹೆಣ್ಣೆಂಬುವರು, ಮೀಸೆ ಗಡ್ಡ ಬಂದರೆ ಗಂಡೆಂಬುವರು. ಆತ್ಮ ಗಂಡು ಅಲ್ಲ, ಹೆಣ್ಣು ಅಲ್ಲ, ಗಂಡು ಹೆಣ್ಣಿನ ನಡುವೆ ಸುಳಿವ ಚೇತನ ಆತ್ಮ, ಅದು ಅವಿನಾಶಿಯಾಗಿದೆ, ಅನಂತವಾಗಿದೆ, ಅಮರವಾಗಿದೆ. ಅದಕ್ಕೆ ಯಾವುದೇ ದೇಹ, ಜಾತಿ, ಕುಲಮತ ಭೇದ ಇರೋದಿಲ್ಲ. ಆದರೆ ಈ ಸತ್ಯಜ್ಞಾನ ನಮಗೆ ಇಲ್ಲದೇ ಇದ್ದಾಗ ಏನಾಗುತ್ತೆ, ನಾವು ಇತರರಿಗೆ ಗೌರವ ಕೊಡೋದಕ್ಕಾಗೋದಿಲ್ಲ. ಏಕೆಂದರೆ ಹೇಳಲಾಗುತ್ತೆ, ಗೌರವ ಅಂತಕ್ಕಂಥದ್ದು ಮನುಷ್ಯ ವ್ಯವಹಾರದಲ್ಲಿ ವರ್ತಿಸೋದಕ್ಕೆ ನಾವು ಗೌರವ ಅಂದ್ಕೊಂಬಿಟ್ವಿ. ಫಿಸಿಕಲ್ ಲೆವೆಲಲ್ಲಿ ಯಾರೇ ನಮ್ಮ ಜೊತೆಯಲ್ಲಿ ಫಿಸಿಕಲ್ಲಾಗಿ ಏನು ನಡ್ಕೋಬೇಕೋ ಆ ರೀತಿ ನಡ್ಕೊಂಡಿಲ್ಲ ಅಂದರೆ ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ವಾಸ್ತವ ಏನು ತಿಳಿಸ್ಕೊಡುತ್ತೆ ಅಂದರೆ, ಯಾರಿಗೆ ಯಾರು ಗೌರವ ಕೊಡಬೇಕಾಗಿಲ್ಲ, ಯಾರಿಗೆ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಅವರು ಅನ್ಯರಿಗೆ ಗೌರವ ಕೊಟ್ಟೇ ಕೊಡ್ತಾರೆ. ಇವತ್ತು ನಾನು ನಿಮ್ಮ ಮುಂದೆ ಕೆಲವು ವಿಷಯಗಳನ್ನು, ಗೌರವ ಏನು ಅನ್ನೋದರ ಬಗ್ಗೆ ಸೂಕ್ಷ್ಮ ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೊಳ್ತೇನೆ. ಆತ್ಮೀಯರೇ, ತಿಳ್ಕೊಳ್ಳಿ, ಒಂದು ಮಾತನ್ನು ಹೇಳ್ತಾರೆ, ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ಬಟ್ ಇಫ್ ಎ ಪರ್ಸನ್ ವೋಂಟ್ ಗಿವ್ ರೆಸ್ಪೆಕ್ಟ್, ದೆನ್ ಆಲ್ಸೋ ರೆಸ್ಪೆಕ್ಟ್. ನೀನು ರೆಸ್ಪೆಕ್ಟ್ ಕೊಡು, ಅವ್ರು ನಿನಗೆ ರೆಸ್ಪೆಕ್ಟ್ ಕೊಡ್ತಾರೆ. ಒಂದು ವೇಳೆ ಅವರು ನಿನಗೆ ಗೌರವ ಕೊಟ್ಟಿಲ್ಲ, ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೂ ಕೂಡ ನೀನು ರೆಸ್ಪೆಕ್ಟ್ ಕೊಡು. ಏಕೆ ಅಂದರೆ ನಿನ್ನ ಸಂಸ್ಕಾರದ ಆಧಾರದ ಮೇಲೆ ನೀನು ವರ್ತಿಸ್ತೀಯ, ಅವರ ಸಂಸ್ಕಾರದ ಕೆಪ್ಯಾಸಿಟಿ ಆಧಾರದ ಮೇಲೆ ಅವರು ವರ್ತಿಸ್ತಾರೆ. ಉದಾಹರಣೆಗೆ, ವಯಸ್ಸಾದಂಥ ವ್ಯಕ್ತಿ, ಆತ ಒಬ್ಬ ಕಿರಿಯ ವ್ಯಕ್ತಿಯ ಮುಂದೆ ಬಂದಾಗ ಅವನೆದ್ದು ನಿಂತ್ಕೊಂಡಿಲ್ಲ. ಆಗ ಈ ವ್ಯಕ್ತಿ ಏನು ಫೀಲ್ ಮಾಡ್ತಾನೆ, ವಯಸ್ಸಾದಂಥ ವ್ಯಕ್ತಿ, ಇವರು ನನಗೆ ಗೌರವ ಕೊಟ್ಟಿಲ್ಲ ಅಂತ. ಬಿಹೇವಿಯರಿಂದ ನಾವೇನಂತ ಅಳತೆ ಮಾಡ್ಕೊಳ್ತೇವೆ, ಇವರು ನನಗೆ ಗೌರವ ಕೊಟ್ಟಿಲ್ಲ ಅಂತ. ರಿಯಾಲಿಟಿಯಲ್ಲಿ ರೆಸ್ಪೆಕ್ಟ್ ಅಂತಕ್ಕಂಥದ್ದು ಹೊರಗಡೆ ಮಾತ್ರ ತೋರಿಸೋವಂಥದ್ದಲ್ಲ, ಒಳಗಡೆಯಿಂದ. ಒಂದು ವೇಳೆ ಆ ವ್ಯಕ್ತಿ ತಮ್ಮ ಮುಂದೆ ಎದ್ದು ನಿಂತು ತಮಗೆ ಸೀಟನ್ನು ಕೊಟ್ಟು ತಮ್ಮ ಕಾಲಿಗೆ ನಮಸ್ಕಾರ ಮಾಡಿದರೂ ಕೂಡ ಒಳಗಡೆ ಅವರಿಗೆ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಗುಡ್ ಥಾಟ್ ಇರಲಿಲ್ಲ ಅಂತ ತಿಳ್ಕೊಳ್ಳಿ. ಅಯ್ಯೋ, ಇದೇ ಕತೆ ಆಯ್ತಪ್ಪ, ಈ ವ್ಯಕ್ತಿ ಬಂದಾಗೆಲ್ಲ ಎದ್ದು ನಿಂತ್ಕೋಬೇಕು, ನಾನು ಕೂತಿರೋ ಸೀಟು ಬಿಟ್ಕೊಡ್ಬೇಕು, ಈ ರೀತಿ ಒಳಗಡೆ ನೀವು ಮನಸ್ಸಲ್ಲಿ ಆ ವ್ಯಕ್ತಿಯ ಬಗ್ಗೆ ಏನು ಆಲೋಚನೆ ಮಾಡ್ತೀರಾ, ಅದು ಆ ವ್ಯಕ್ತಿಗೆ ಗೌರವ ಅಂತ ಫೀಲ್ ಆಗೋದಿಲ್ಲ. ರೆಸ್ಪೆಕ್ಟ್ ಅಂತಕ್ಕಂಥದ್ದು ಕೇಳಿ ಪಡೆಯುವಂಥದ್ದಲ್ಲ, ಇಟ್ ಶುಡ್ ಕಮ್ ವಿತ್ ಇನ್. ಬಲೆ ನೀವು ಬಿಹೇವಿಯರಲ್ಲಿ ಎದ್ದು ನಿಂತಿಲ್ಲ ಅಥವಾ ಯಾರು ನಿಮಗೆ ಎದ್ದು ನಿಂತಿಲ್ಲ ಅಂತ ನೀವು ಫೀಲ್ ಮಾಡ್ತೀರಾ, ಅವರ ಬಗ್ಗೆ ನೀವು ಮೆಂಟಲಿ ಡಿಸ್ಟರ್ಬ್ ಆಗದೆ ಒಂದು ಗುಡ್ ವಿಶ್ ಮಾಡಿದ್ರಿ, ಒಂದು ಪ್ಯೂರ್ ಥಾಟ್ ಮಾಡಿದ್ರಿ, ಒಂದು ಪಾಸಿಟಿವ್ ಥಾಟ್ ಮಾಡಿದ್ರಿ ಅಂದರೆ ಅದು ನನಗೆ ನಾನು ಕೊಟ್ಕೊಳ್ತಾ ಇರೋ ಸೆಲ್ಫ್ ರೆಸ್ಪೆಕ್ಟ್. ಬೇರೆಯವರ ಬಿಹೇವಿಯರ್ಸ್ ನಮ್ಮ ಕಂಟ್ರೋಲಲ್ಲಿಲ್ಲ. ಇಡೀ ಜಗತ್ತೆಲ್ಲ ನೀವು ಹುಡ್ಕೊಂಡು ಹೋದರೂ ಕೂಡ ನಿಮಗೆ ನಾವು ಅಂದ್ಕೊಳ್ಳೋ ರೀತಿಯಲ್ಲಿ ಎಲ್ಲರ ವರ್ತನೆಗಳು ಕೂಡ ನಮಗೆ ಕಾಣಿಸೋದಿಲ್ಲ. ಆದರೆ ನಮ್ಮ ಕಂಟ್ರೋಲಲ್ಲಿರೋದು ವ್ಯಕ್ತಿಯ ವರ್ತನೆ ಅಲ್ಲ, ನಮ್ಮ ಕಂಟ್ರೋಲಲ್ಲಿರೋದು ಹೊರಗಡೆ ವಾಯುಮಂಡಲ ವಾತಾವರಣ ಅಲ್ಲ, ನಮ್ಮ ಕಂಟ್ರೋಲಲ್ಲಿರೋದು ಹೌ ಶುಡ್ ಐ ರೆಸ್ಪೆಕ್ಟ್ ಮೈ ಸೆಲ್ಫ್. ನಾನು ನಿಜಕ್ಕೂ ನನ್ನ ಆತ್ಮಕ್ಕೆ ರೆಸ್ಪೆಕ್ಟ್ ಕೊಟ್ಟೆ ಅಂತ ಹೇಳಿದಾಗ, ಬಿಹೇವಿಯರ್ ಲೆವೆಲಲ್ಲಿ ಮನುಷ್ಯರು ಹೇಗೆ ವರ್ತಿಸಿದ್ರೂ ಕೂಡ ಅದು ನನಗೆ ಫೀಲ್ ಆಗೋದಿಲ್ಲ.
ನನಗೆ ಫೀಲ್ ಆಗ್ತಾ ಇಲ್ಲ ಒಳಗಡೆ ಅಂದರೆ, ನನ್ನ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇಲ್ಲ ಅಂದರೆ, ಇದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾನು ಸ್ವಮಾನದಲ್ಲಿದ್ದೇನೆ, ಸೆಲ್ಫ್ ರೆಸ್ಪೆಕ್ಟಲ್ಲಿದ್ದೇನೆ, ಆತ್ಮಗೌರವವನ್ನು ನಾನು ಕಾಪಾಡಿಕೊಂಡಿದ್ದೇನೆ. ಒಂದು ವೇಳೆ ಬೇರೆ ವ್ಯಕ್ತಿ ವರ್ತನೆಯಿಂದ ನನಗೆ ಹರ್ಟ್ ಆಯಿತು, ಫೀಲ್ ಆಯಿತು ಅಂದರೆ, ನಾನು ಅಲ್ಲಿ ಯಾವುದನ್ನು ಮರ್ತಿದ್ದೇನೆ? ಮನುಷ್ಯರ ಒಂದು ವರ್ತನೆ ನಾನು ಯಾವ ರೀತಿಯಲ್ಲಿ ನನ್ನ ಒಂದು ಗೌರವಕ್ಕೆ ನಾನು ಅಳತೆಯ ಒಂದು ಪ್ಯಾರಾಮೀಟ್ರ್ ಮಾಡ್ಕೊಂಬಿಟ್ಟಿರ್ತೇನೆ ಅಂತ ಹೇಳಿದ್ರೆ, ಜಸ್ಟ್ ಲೈಕ್ ನನ್ನ ಮನಸ್ಸನ್ನು ಒಂದು ರಿಮೋಟ್ ಇನ್ನೊಬ್ಬರು ಕೊಟ್ಟಂಗೆ ಆಗಿಬಿಡುತ್ತೆ. ಹೇಗೆ ರಿಮೋಟಲ್ಲಿ ಯಾವಾಗ ಹೆಂಗೆ ಬೇಕಾದ್ರೂ ಕೂಡ ಬಟನ್ ಆನ್ ಮಾಡಿಕೊಂಡು ಚಾನೆಲ್ ಚೇಂಜ್ ಮಾಡ್ತಿರ್ತಾರೆ. ಸೊ ಸ್ಟೇಬಲ್ ನೋಡಿ, ನೀವು ನೋಡಿರ್ತಕ್ಕಂತಹ ಎಷ್ಟೋ ಮಹಾತ್ಮರಿರ್ತಾರೆ, ಎಷ್ಟೋ ದೈವ ಭಕ್ತರಿರ್ತಾರೆ, ಎಷ್ಟೋ ಆತ್ಮಜ್ಞಾನಿಗಳಿರ್ತಾರೆ, ಅವ್ರು ಯಾರೂ ಕೂಡ ಬೇರೆಯವರ ಗೌರವನ ಕೇಳಿ ಹೋಗಲಿಲ್ಲ. ಅವ್ರು ಕಲ್ತಿದ್ದೆಲ್ಲ ಒಂದೇ, ಹೌ ಟು ರೆಸ್ಪೆಕ್ಟ್ ಮೈಸೆಲ್ಫ್ ಅಂತ. ಮೈಸೆಲ್ಫ್ ಅಂದರೆ ನಾವು ತಿಳ್ಕೊಂಬಿಟ್ಟಿರೋದೇನು ಅಂತ ಹೇಳಿದ್ರೆ, ಪೋಸ್ಟ್ ಪೊಸಿಷನ್ ಅದಲ್ಲ. ಮೈಸೆಲ್ಫ್ ಇನ್ ದ ಸೆನ್ಸ್, ನನ್ನ ಶರೀರ ಅಲ್ಲ, ನನ್ನ ಒಳಗಡೆ ಇರ್ತಕ್ಕಂಥ ಒಂದು ಪ್ಯೂರ್ ಸೋಲ್, ಒಂದು ದಿವ್ಯ ಚೇತನ, ಒಂದು ಚೈತನ್ಯ. ಆ ಚೈತನ್ಯವನ್ನು ನಾನು ಅರ್ತಾಗ ಐ ಸ್ಟಾರ್ಟೆಡ್ ಟು ಗಿವ್ ರೆಸ್ಪೆಕ್ಟ್ ಮೈಸೆಲ್ಫ್. ನೋಡಿ, ನಿಮಗೆ ಒಂದು ಚಿಕ್ಕ ಉದಾಹರಣೆಯಲ್ಲಿ ಸ್ಪಷ್ಟಪಡಿಸ್ತೇನೆ. ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಕೂಡ ರೆಸ್ಪೆಕ್ಟ್ ಹಿಂದ್ಗಡೆ ಓಡ್ತಾರೆ. ರೆಸ್ಪೆಕ್ಟನ್ನ ಯಾವ ರೀತಿ ಬಯಸ್ತಾರೆ ಅಂದರೆ ಫಿಸಿಕಲ್ ಲೆವೆಲಲ್ಲಿ, ಆದರೆ ಇಂಟರ್ನಲ್ ಆಂತರಿಕ ಲೆವೆಲಲ್ಲಿ ರೆಸ್ಪೆಕ್ಟ್ನ ಅರ್ಥ ಮಾಡ್ಕೊಳ್ಳದೇ ಇರೋ ಕಾರಣ, ಈ ಆತ್ಮ ಮತ್ತು ಶರೀರ ಇದೆರಡರ ಮಧ್ಯದಲ್ಲಿ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಕೊಡದೆ ಕೊಡದೆ ಏನಾಗ್ತಾ ಇದೆ ಅಂದರೆ, ಒಂದು ಅಹಂ ಅನ್ನೋದು ಬೆಳೀತಾ ಇದೆ, ಈಗೋ ಅಂತ ಹೇಳ್ತೇವೆ. ಅದಕ್ಕೆ ಹೇಳ್ತಾರಲ್ಲ, ನೀವು ಮಾಡಿದ್ದ ಒಂದು ವರ್ತನೆಯಿಂದ, ನಿಮ್ಮ ಒಂದು ಮಾತಿನಿಂದ ಅವರಿಗೆ ತುಂಬ ಈಗೋ ಹೊರಟಾಯಿತು. ಯಾಕೆ ಈಗೋ ಹೊರಟಾಯಿತು? ಈಗೋ ಅನ್ನೋದು ಹೆಂಗೆ ಬೆಳೀತು? ಈಗೋ ಅನ್ನೋದು ಹೆಂಗೆ ಬೆಳೀತು ಅಂದರೆ, ಪೋಸ್ಟ್ ಪೊಸಿಷನ್ ರೋಲ್ಸಿಂದ ನನ್ನನ್ನು ನಾನು ಅರ್ಥ ಮಾಡಿಕೊಂಡೆ. ಆದರೆ ಪ್ರತಿಯೊಬ್ಬರೂ ಕೂಡ ರೋಲ್ಸು ಅವ್ರದ್ದೇ ಆದಂಥ ಪೋಸ್ಟು ಬೇರೆ, ಆದರೆ ಎಲ್ಲರಲ್ಲೂ ಇರ್ತಕ್ಕಂಥ ಮೂಲ ಚೇತನ ಅದು ಆತ್ಮ ಅನ್ನೋದು ಮರ್ತೋದ್ವಿ. ಒಮ್ಮೆ ಒಂದು ಮನೆಯಲ್ಲಿರ್ತಕ್ಕಂತಹ ಮಾಲೀಕ ಯಾವುದೋ ಒಂದು ಕಂಪ್ಯೂಟರ್ ಕೆಲಸ ಮಾಡ್ತಿರ್ತಾನೆ. ಅವನು ಕಂಪ್ಯೂಟರ್ ಮಾಡೋದರಲ್ಲಿ ಬ್ಯುಸಿ ಇದ್ದಾಗ ಅವರ ಮನೆಯಲ್ಲಿರ್ತಕ್ಕಂತಹ ಒಂದು ನೌಕರ್ ಯಾರಿರ್ತಾನೆ, ಮನೆಯ ಕೆಲಸ ಮಾಡ್ತಕ್ಕಂತಹ ಒಂದು ಆಳು, ಅವನೇನು ಮಾಡ್ತಾನೆ, ಟೀ ತಗೊಂಡು ಬಂದುಬಿಟ್ಟು ಎಡಗಡೆ ಇಡ್ತಾನೆ. ಆಗ ಈ ವ್ಯಕ್ತಿ ಅವನು ಇಟ್ಟಿರ್ತಕ್ಕಂತಹ ಟೀ ಕಪ್ಪು ಇಡೋದು ರೈಟ್ ಸೈಡ್ ಅಲ್ವಾ, ನಾನು ಲೆಫ್ಟ್ ಹ್ಯಾಂಡ್ ಎತ್ಕೊಂಡು ಟೀ ಕುಡಿಲ್ಲ ಅಂತ ಹೇಳಿ ಅವನ ಮೇಲೆ ತುಂಬ ಗದರು ಬಿಡ್ತಾನೆ. ಆದರೆ ಗದರ್ತಕ್ಕಂಥವನು ಅಂದರೆ ಯಾರು ಕೋಪ ಮಾಡಿಕೊಂಡು ಆವೇಶದಲ್ಲಿ ಬಂದಿರ್ತಾನೆ ಅವನಿಗದು ಗೊತ್ತಾಗೋದಿಲ್ಲ, ನಾನು ಈ ಸಮಯದಲ್ಲಿ ಏನು ಸ್ಥಿತಿಯಲ್ಲಿದ್ದೀನಿ ಅಂತ. ಆದರೆ ಆ ಮಾತಿಂದ ಹರ್ಟ್ ಆಗಿರ್ತಕ್ಕಂತಹ ಒಂದು ನೌಕರ್ ಏನು ಮಾಡ್ತಾನೆ, ಅವನು ನಾಲ್ಕು ಜನಕ್ಕೆ ಹೇಳ್ಕೊಳ್ತಾನೆ ಮತ್ತು ಮನಸ್ಸಲ್ಲಿ ವ್ಯಥೆ ಪಡ್ತಾನೆ, ಬಾಧೆ ಪಡ್ತಾನೆ. ಇದರಿಂದ ಏನಾಗ್ತಾ ಇದೆ, ವಾಟ್ ಈಸ್ ದ ಥಿಂಗ್ ಹ್ಯಾಪನ್ಸ್ ಅನ್ನೋದು ನಿಮಗೆ ಅರ್ಥ ಮಾಡಿಸ್ತಾನೆ. ನಮ್ಮ ಮೈಂಡ್ ಅಂತಕ್ಕಂಥದ್ದು ಇವತ್ತು ತುಂಬ ವೀಕ್ ಆಗ್ತಾ ಇದೆ. ಇವತ್ತು ಪ್ರಪಂಚ ಎಲ್ಲ ನೀವೆಲ್ಲ ಕಡೆ ನೋಡ್ಕೊಂಡು ಬಂದರೂ ಕೂಡ ಮನುಷ್ಯರು ಫಿಸಿಕಲ್ ಲೆವೆಲಲ್ಲಿ ಸ್ಟ್ರಾಂಗ್ ಆಗೋದ್ರಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ, ಎಫರ್ಟ್ ಆಗ್ತಾ ಇದ್ದಾರೆ, ಅದು ಮೆಂಟಲಿ ಸ್ಟ್ರಾಂಗ್, ಎಮೋಷ್ನಲಿ ಸ್ಟ್ರಾಂಗ್, ಭಾವೋದ್ವೇಗದಲ್ಲಿ ಸ್ಟ್ರಾಂಗ್ ಆಗೋದಕ್ಕೆ ಯಾರು ಎಫರ್ಟ್ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರೂ ಕೂಡ ಯಾವ ಕಡೆ ಅವರ ಒಂದು ಲೈಫ್ ಜರ್ನಿನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಜಸ್ಟು ಆನ್ ನೇಮ್ ಫೇಮ್. ನನಗೆ ಕೀರ್ತಿ ಬೇಕು, ಪ್ರಶಸ್ತಿ ಬೇಕು, ನನಗೆ ಹೆಸರು ಬೇಕು. ಬಟ್ ಹೌ ಅಬೌಟ್ ಯುವರ್ ಪವರ್ ಆಫ್ ಮೈಂಡ್ಸ್? ನಿಮ್ಮ ಒಳಗಡೆ ಇರ್ತಕ್ಕಂಥ ಮೈಂಡನ್ನು ನೀವು ಎಲ್ಲಿ ತನಕ ಅದನ್ನು ಅರ್ನ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಟ್ರಿ, ಅದನ್ನು ನೋಡ್ಕೊಳ್ಳೋದ್ರ ಕಡೆ ಗಮನ ಕೊಟ್ರಿ. ಸೊ ವಾಟ್ ಹ್ಯಾಪನ್ಸ್, ಯಾವಾಗ ಈ ಮನೆ ಮಾಲೀಕ ಆ ಹುಡುಗನ ಮೇಲೆ ಆ ರೀತಿ ರೇಗಾಡಿದಾಗ ಪ್ರಾಬ್ಲಮ್ ಸಾಲ್ವ್ ಅಂತೂ ಆಗಿಲ್ಲ. ಆ ಹುಡುಗ ಆ ಒಂದು ಮಾಲೀಕನ ಬಗ್ಗೆ ಮೈಂಡಲ್ಲಿ ಎಷ್ಟು ನೆಗೆಟಿವ್ ಥಾಟ್ಸ್ ಮಾಡಿರ್ತಾನೆ ಅದೆಲ್ಲ ಕೂಡ ಆ ಒಂದು ಮಾಲೀಕನ ಮೈಂಡಿಗೆ ಆಟೋಮೆಟಿಕ್ ಅದರದ್ದು ರಿಸೀವ್ ಆಗ್ತಾ ಹೋಗುತ್ತೆ. ಆಗ ಈ ವ್ಯಕ್ತಿಯ ಮನಸ್ಸು ಇನ್ನಷ್ಟು ವೀಕ್ ಆಗ್ತಾ ಹೋಗುತ್ತೆ. ಸೊ
ಇದು ನಿಜವಾದಂಥ ರೆಸ್ಪೆಕ್ಟ್ ಆಯ್ತಾ? ನಾವೇನನ್ಕೊಳ್ತೀವಿ ರೆಸ್ಪೆಕ್ಟ್ ಅಂತ ಹೇಳಿದ್ರೆ ಬರೀ ವರ್ತನೆಯಿಂದ ಮಾತ್ರ ನೋಡೋವಂಥದ್ದು. ಕೆಲವರು ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಕೆಲವರು ಎದ್ದು ಸೀಟ್ ಕೊಡ್ತಾರೆ, ಕೆಲವರು ಬಂದಾಗ ಅವ್ರಿಗೇನಾದರೂ ಒಂದು ಹೂವು ಕೊಟ್ಟು ಸ್ವಾಗತ ಮಾಡ್ತಾರೆ. ಇದನ್ನು ನಾವು ರೆಸ್ಪೆಕ್ಟ್ ಅಂದ್ಕೊಳ್ತೇವೆ ಹೊತ್ತು. ಬಟ್ ಒಳಗಡೆ ಬೇರೆಯವರ ಮನಸ್ಸನ್ನು ಹರ್ಟ್ ಮಾಡಿದಾಗ ನಾನು ಫಸ್ಟ್ ನನ್ನ ಸೆಲ್ಫ್ ರೆಸ್ಪೆಕ್ಟ್ನ ಕಿಲ್ ಮಾಡ್ತಾ ಇದ್ದೀನಿ, ನಾನು ಫಸ್ಟ್ ನನ್ನ ಆತ್ಮಗೌರವವನ್ನು ನಾನು ಸಾಯಿಸ್ಕೊಳ್ತಾ ಇದ್ದೀನಿ, ನಂತರ ಬೇರೆಯವರಿಗೂ ಕೂಡ ನಾನು ಅದೇ ರೀತಿಯಲ್ಲಿ ನನ್ನಿಂದ ಅದನ್ನೇ ಪಾಸ್ ಆನ್ ಮಾಡ್ತಾ ಇದ್ದೇನೆ. ಸೊ ಆ ವ್ಯಕ್ತಿ ಇವರ ಬಗ್ಗೆ ಎಷ್ಟು ನೆಗೆಟಿವ್ ಥಾಟ್ಸ್ ಮಾಡ್ತಾನೆ ಅದು ಇವರ ಒಂದು ಸೋಲ್ ರಿಸೀವ್ ಮಾಡ್ತಾ ಹೋಗುತ್ತೆ. ಹೇಳ್ತಾರಲ್ಲ, ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ಇಮಿಡಿಯೇಟಾಗಿ ನೀವೇ ಪ್ರತ್ಯಕ್ಷ ಆಗಿಬಿಟ್ರಿ ಅಂದರೆ ಏನು, ಒಂದು ಥಾಟ್ ಆಫ್ ಮೈಂಡ್ ಇನ್ನೊಂದು ಥಾಟ್ ಆಫ್ ಮೈಂಡ್ ಜೊತೇಲಿ ಕನೆಕ್ಟ್ ಆಗುತ್ತೆ. ಹೇಳ್ತಾರಲ್ಲ, ನಾನು ಈಗಲೇ ನಿಮ್ಮ ಬಗ್ಗೆ ನೆನಪು ಮಾಡಿಕೊಂಡೆ ನನಗೆ ನಿಮ್ಮದೇ ಫೋನ್ ಬಂತು. ಇದನ್ನು ಟೆಲಿಪತಿ ಅಂತ ವಿಜ್ಞಾನ ಕೂಡ ಪ್ರೂವ್ ಮಾಡಿದೆ. ಅಂದರೆ ಇದರಿಂದ ಅರ್ಥ ಆಗೋದೇನು ಅಂತ ಹೇಳಿದ್ರೆ, ಒಂದು ಆತ್ಮ ಇನ್ನೊಂದು ಆತ್ಮ ಇಬ್ಬರ ಮನೆ ಮಧ್ಯದಲ್ಲಿ ಇರ್ತಕ್ಕಂಥ ಕನೆಕ್ಷನ್ ಯಾವ ಆಧಾರದ ಮೇಲೆ ಆಗುತ್ತೆ, ಮನಸ್ಸಿನ ಒಂದು ಥಾಟ್ ಆಲೋಚನೆಯ ಮೂಲಕ ನಡೆಯುತ್ತೆ. ಸೊ ಯಾವಾಗ ಒಮ್ಮೆ ನಾನು ತಿಳ್ಕೊಳ್ಳೋಣ, ಇವತ್ತು ನನ್ನ ಮೈಂಡ್ ಬ್ಯಾಟ್ರಿ 50% ವರ್ಕ್ ಆಗ್ತಾ ಇದೆ ಅಂದ್ಕೊಳ್ಳೋಣ, ನನ್ನ ಸ್ಟೇಟ್ ಆಫ್ ಮೈಂಡ್ ಇವತ್ತು 50% ಮಾತ್ರ ಚಾರ್ಜ್ ಆಗಿದೆ. ನಾನು ಇಡೀ ದಿನದಲ್ಲಿ ಎಷ್ಟೋ ಪ್ರಕಾರದ ರೋಲ್ಸ್ ಪಾತ್ರಗಳನ್ನು ಮಾಡ್ತೇನೆ, ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟೀಸ್ನ ನಾನು ನಿಭಾಯಿಸ್ತಾ ಇರ್ತೇನೆ, ಎಷ್ಟೋ ಜನರ ಸಂಬಂಧ ರಿಲೇಷನ್ಶಿಪ್ಸಲ್ಲಿ ಬರ್ತಾ ಇರ್ತೇನೆ. ಸೊ ಪ್ರತಿ ಸಮಯ ಕೂಡ ನನ್ನ ಮೈಂಡು ಏನಾಗ್ತಾ ಹೋಗುತ್ತೆ, ಒನ್ಸ್ ನನ್ನ ಮೈಂಡ್ ಮೇಲೆ ನಾನು ವರ್ಕ್ ಮಾಡಿಲ್ಲ ಅಥವಾ ನನ್ನ ಮೈಂಡನ್ನು ನಾನು ಏನು ಅದನ್ನು ಚಾರ್ಜ್ ಮಾಡೋ ಅಂಥ ಕೆಲಸ ಮಾಡಿಲ್ಲ, ನನ್ನ ಆತ್ಮಕ್ಕೆ ಗೌರವ ಕೊಟ್ಟಿಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ಏನಾಗ್ತಾ ಹೋಗುತ್ತೆ, ಆಟೋಮೆಟಿಕ್ 50 ಇರೋದು 45 ಬಂದ್ಬಿಡುತ್ತೆ. ಈಗ ಈ ಹುಡುಗನ ವಿಷಯದಲ್ಲಿ ತಗೊಂಡಾಗ ನಾನು ಆ ಸಿಚುವೇಶನಲ್ಲಿ ಆ ರೀತಿಯಲ್ಲಿ ನಾನು ಬಿಹೇವ್ ಮಾಡಿದೆ, ನಾನು ಬೇರೆ ರೀತಿಯಲ್ಲಿ ಬಿಹೇವ್ ಮಾಡ್ಬೋದಾಗಿತ್ತು, ಬಟ್ ನನ್ನ ಓಲ್ಡ್ ಸಂಸ್ಕಾರ ಇದೆಯಲ್ವ, ನನ್ನಲ್ಲಿ ಓಲ್ಡ್ ರೆಕಾರ್ಡ್ ಅನ್ನೋದೊಂದು ಇದೆಯಲ್ವ, ಈ ರೀತಿ ಓಲ್ಡ್ ರೆಕಾರ್ಡ್ ಆಧಾರದ ಮೇಲೆ ನನ್ನ ಮನಸ್ಸು ಏನು ಮಾಡ್ತಾ ಇರುತ್ತೆ, ಆಟೋಮೆಟಿಕ್ ಅದೇ ರೀತಿಯಲ್ಲಿ ಅದು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರುತ್ತೆ. ಬೇರೆಯವರು ಯಾವಾಗ ನನಗಿಷ್ಟ ಬಂದಂಗೆ ನಡ್ಕೊಂಡಿಲ್ಲ ಆಗ ನಾನು ಸೆಲ್ಫ್ ರೆಸ್ಪೆಕ್ಟ್ನ ಕಳ್ಕೊಳ್ತೇನೆ. ಅದಕ್ಕೆ ಹೇಳ್ತಾರೆ, ಮನುಷ್ಯನ ಸೋಲ್ ವೀಕ್ ಇದ್ದಾಗ ಈಗೋ ಅಂತಕ್ಕಂಥದ್ದು ಹೈ ಲೆವೆಲ್ಗೆ ಹೋಗುತ್ತೆ, ಅಹಮ್ ಅನ್ನೋದು ಹೈ ಲೆವೆಲ್, ಯಾವಾಗ ಈಗೋ ಹೈ ಲೆವೆಲ್ಗೆ ಹೋಗುತ್ತೆ ಅಕ್ಸೆಪ್ಟೆನ್ಸ್ ಬೇರೆಯವರು ಮಾಡಿದ ತಪ್ಪುಗಳನ್ನು ನಾನು ಒಪ್ಕೊಳ್ಳೋಕ್ಕೆ ರೆಡಿ ಆಗೋದಿಲ್ಲ, ಯಾವಾಗ ನನ್ನ ಒಳಗಡೆ ಇರ್ತಕ್ಕಂಥ ಮನಸ್ಸು ಬೇರೆಯವರನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲ್ಲ ಆಗ ಆಟೋಮೆಟಿಕ್ ಎಕ್ಸ್ಪೆಕ್ಟೇಷನ್ಸ್ ನಿರೀಕ್ಷೆಗಳು ಜಾಸ್ತಿ ಆಗುತ್ತೆ, ಎಕ್ಸ್ಪೆಕ್ಟೇಷನ್ ಹೈಗೆ ಹೋಗುತ್ತೆ ಅಕ್ಸೆಪ್ಟೆನ್ಸ್ ಲೋ ಬರುತ್ತೆ ಈಗೋ ಅಪ್ ಹೋಗುತ್ತೆ ಸೋಲ್ ಪವರ್ ಡೌನ್ ಆಗುತ್ತೆ. ಸೋಲ್ ಪವರ್ ಡೌನ್ ಆದಾಗ ಏನಾಗುತ್ತೆ, ಚಿಕ್ಕ ಚಿಕ್ಕ ಪರಿಸ್ಥಿತಿಗಳಲ್ಲಿ ಕೂಡ ನನ್ನ ಆತ್ಮ ವೀಕ್ ಆಗ್ತಾ ಹೋಗ್ತಾನೆ, ಸೋಲ್ ವೀಕ್ ಆಗ್ತಾ ಹೋಗ್ತಾನೆ. ತಿಳ್ಕೊಳ್ಳಿ, ಸಪೋಸ್ ಆ ಹುಡುಗ ನಿಮ್ಮ ಜೊತೆಯಲ್ಲಿ ಕಪ್ಪಿಟ್ಟಾಗ ನೀವು ಜಸ್ಟ್ ಡೈರೆಕ್ಷನ್ ತೋರಿಸಿ ಇಲ್ಲಿಡು ಅಂತ ಹೇಳಿಬಿಟ್ಟಿದ್ದರೆ ಮುಗ್ದೋಗ್ತಾ ಇತ್ತು, ಬಟ್ ಆ ಮೊಮೆಂಟಲ್ಲಿ ನನ್ನ ಮೈಂಡು ವೀಕ್ ಇದ್ದ ಕಾರಣ ರಿಯಾಕ್ಟ್ ಆಯಿತು. ರಿಯಾಕ್ಟ್ ಆಗಿರೋ ಕಾರಣ ಆ ಹುಡುಗ ನಿಮ್ಮ ಬಗ್ಗೆ ಮಾಡಿರೋವಂಥ ಆಲೋಚನೆಗಳೆಲ್ಲ ಕೂಡ ನಿಮ್ಮ ಮೈಂಡಿಗೆ ಕನೆಕ್ಟ್ ಆಗಿ ನಿಮ್ಮ ಮೈಂಡ್ ಡಿಸ್ಚಾರ್ಜ್ ಆಯಿತು. ನಿಮ್ಮ ಮೈಂಡ್ ಡಿಸ್ಚಾರ್ಜ್ ಆಗಿರೋ ಕಾರಣ 50 ಇದ್ದಿದ್ದು 45 ಬಂತು, ಮತ್ತೊಂದು ಪರಿಸ್ಥಿತಿ ಬಂತು, ದಿನದಲ್ಲಿ ಒಂದೇ ಸೀನು ಒಂದೇ ಸಿಚುವೇಶನ್ ಬರಲ್ಲ, 30-20 ಬಂದುಬಿಡ್ತು. ಬೈ ದ ಎಂಡ್ ಆಫ್ ದ ಟೈಮ್ ನನ್ನ ಮೈಂಡು ಇವತ್ತೆಲ್ಲ ಕೂಡ 50 ಇದ್ದಿದ್ದು 10% ಬಂತು, ಕಂಪ್ಲೀಟ್ ಮೂಡ್ ಆಫ್. ಆಗ ನಾನೇನು ಮಾಡ್ತೇನೆ, ಮತ್ತೆ ನನ್ನ ಮೂಡನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಅಥವಾ ನನ್ನ ಮೂಡನ್ನು ಮೈಂಡನ್ನು ಚಾರ್ಜ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ನಾನು ಯಾವುದಾದ್ರೂ ಒಂದು ವೈಲೆಂಟ್ ಸಿನಿಮಾಗಳನ್ನ ನೋಡೋದು ಅಥವಾ ಯಾವುದಾದ್ರೂ ಒಂದು ನ್ಯೂಸ್ ಯಾವುದು ಅದರಲ್ಲಿ ಬರೀ ಭ್ರಷ್ಟಾಚಾರ ತೋರಿಸ್ತಿರ್ತಾರೆ ಅಂಥದ್ದು ನೋಡೋದು, ಈ ರೀತಿ ಒಳಗಡೆ ನಾನು ಇನ್ಪುಟ್ ಕೊಟ್ಟೆ ಅಂತ ತಿಳ್ಕೊಳ್ಳಿ. ಅದನ್ನೇ ನಾನು ಇನ್ಪುಟ್ ತೊಗೊಂಡು ಮತ್ತೆ ರಾತ್ರಿ ಮಲ್ಕೊಳ್ತಾನೆ, ಮತ್ತೆ ರಾತ್ರಿ ಮಲ್ಕೊಂಡಾಗ ನೆಕ್ಸ್ಟ್ ಡೇ ಎದ್ದೇಳುವಾಗ ನಾನು ಹಿಂದೆ ಏನು ಎಂಡ್ ಆಫ್ ದ ಡೇ ಯಾವುದಲ್ಲಿ ಎಲ್ಲಿ ಫುಲ್ ಸ್ಟಾಪ್ ಇಟ್ಟಿಲ್ಲ, ನಾನು
ಕಾಮನೇ ಹಾಕಿದ್ದೀನಿ, ಕಾಮಾ ಹಾಕಿದ್ದೀನಿ, ಅದು ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ವೇರ್ ವಿ ಹ್ಯಾವ್ ಚೇಂಜ್. ಅದಕ್ಕೆ ಕೆಲವರು ಕೇಳ್ತಾರೆ, ಆಧ್ಯಾತ್ಮಿಕತೆ ಏನಕ್ರಿ, ನಾವೇನಕ್ರಿ ಈ ಒಂದು ಸ್ಪಿರಿಚುಯಾಲಿಟಿನ ಅರ್ಥ ಮಾಡ್ಕೋಬೇಕು, ಈ ಒಂದು ಜ್ಞಾನನ ಯಾಕ್ರಿ ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ. ಸಿಂಪಲ್ ಥಿಂಗ್, ನಿಮ್ಮ ಬೈಂಡನ್ನು ನೀವು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಬೇಕು. ಈಗ ಉದಾಹರಣೆಗೆ ಸಿಂಪಲ್ಲಾಗಿ ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ. ನಿಮ್ಮ ಹತ್ರ ಮೊಬೈಲ್ ಫೋನ್ ಇದೆ, ನಿಮ್ಮ ಮೊಬೈಲ್ ಫೋನಲ್ಲಿ ಎಲ್ಲ ರೀತಿಯ ಆಪ್ಷನ್ಸ್ ಇದೆ. ಫೋಟೋ ತೆಗೆಯೋದಿದೆ, ಮೇಲ್ ಮಾಡೋದಿದೆ, ಕ್ಯಾಬ್ ಬುಕ್ಕಿಂಗ್ ಮಾಡೋದಿದೆ, ಮಾರ್ಕೆಟಿಂಗ್ ಮಾಡೋದಿದೆ, ಆನ್ಲೈನ್ ಪರ್ಚೇಸ್ ಮಾಡೋದಿದೆ, ಹಾಡು ಹಾಕೋದಿದೆ, ವಾಯ್ಸ್ ರೆಕಾರ್ಡಿಂಗ್ ಇದೆ, ಎಲ್ಲ ಇದೆ. ಆದರೆ ಆ ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಏನಾದರೂ ಯೂಸ್ ಆಗುತ್ತಾ ನಿಮ್ಮ ಮೊಬೈಲ್? ಫಸ್ಟ್ ಕೆಲಸ ನೀವೇನು ಮಾಡೋಕ್ಕೆ ಹೋಗ್ತೀರಾ, ಒಂದು ಚೂರು ಮೊಬೈಲಲ್ಲಿ ಡಿಪ್ಲೀಷನ್ ಕಾಣಿಸ್ತಪ್ಪ ಬ್ಯಾಟ್ರಿ ಅಂತ ಹೇಳಿದ ತಕ್ಷಣವೇ ಕನೆಕ್ಟ್ ಮಾಡ್ತೀರಾ. ಯಾಕೆ? ಯಾಕಂದರೆ ಎಲ್ಲ ಫೀಚರ್ಸ್ನೂ ಕೂಡ ನಾನು ಇರೋದನ್ನು ಉಪಯೋಗಿಸ್ಬೇಕು, ಮೊಬೈಲ್ ಎಫಿಷಿಯನ್ಸಿ ನಾನು ಚೆನ್ನಾಗಿ ಬಳಸ್ಕೋಬೇಕು ಅಂದರೆ ನಾವು ಚಾರ್ಜ್ ಮಾಡ್ತೇವೆ. ಹಾಗಾದರೆ ನಮ್ಮ ಒಳಗಡೆ ಇರತಕ್ಕಂಥ ಮೈಂಡು ಇಡೀ ದಿನದಲ್ಲಿ ಎಷ್ಟೆಲ್ಲ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ನಿಭಾಯಿಸಬೇಕಾಗತ್ತೆ, ಅದನ್ನು ಚಾರ್ಜ್ ಮಾಡೋಕ್ಕೆ ನಾವು ಹೇಳೋದೊಂದೇ ಒಂದು ಲೈನ್, ನನಗೆ ಟೈಮ್ ಇಲ್ಲ. ಯಾಕೆ ಟೈಮ್ ಇಲ್ಲ ಗೊತ್ತಾ? ಆ್ಯಕ್ಚುಲಿ ಟೈಮ್ ಇಲ್ಲ ಅಲ್ಲ, ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನನ್ನ ಮೈಂಡನ್ನು ವೀಕ್ ಮಾಡಿಕೊಂಡೇ ಕೆಲಸ ಮಾಡ್ತಾ ಇದ್ದೇನೆ ಹೊತ್ತು ಚಾರ್ಜ್ ಮಾಡಿ ಮಾಡ್ತಾ ಇಲ್ಲ. ಉದಾಹರಣೆಗೆ ಸಿಂಪಲ್, ನಿಮ್ಮ ಹತ್ರ ಒಂದು ಚಾಕು ಇದೆ, ಆ ಚಾಕು ಮೊಂಡಾಗಿದೆ. ಮೊಂಡಾಗಿರೋ ಚಾಕುನ ಇಟ್ಕೊಂಡು ಅರ್ಧ ಗಂಟೆಯಲ್ಲಿ ಕೊಯ್ಬೇಕಾಗಿರೋ ತರಕಾರಿನ ಒಂದೂವರೆ ಗಂಟೆ ನೀವು ಕೊಯ್ತೀರಾ ಅಂತ ಹೇಳಿದ್ರೆ, ಅಲ್ಲಿ ಚಾಕುನೂ ಇದೆ, ನೀವು ಕೆಲಸನೂ ಮಾಡ್ತಾ ಇದ್ದೀರಾ, ಆದರೆ ಆ ಚಾಕುನಲ್ಲಿ ಇರಬೇಕಾಗಿರುವಂಥ ಶಾರ್ಪ್ನೆಸ್ ಇಲ್ಲ ನೋಡಿ. ಆ ಕಾರಣದಿಂದ ಏನಾಯಿತು, ಅರ್ಧ ಗಂಟೆಯಲ್ಲಾಗೋ ಕೆಲಸ ಒಂದೂವರೆ ಗಂಟೆ ಆಯಿತು. ಹಾಗೆ ನಮ್ಮದು ಕೂಡ ಜೀವನ ಆಗ್ತಾ ಇರೋದು. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕನೂ ಕೂಡ ನಾವು ಅನೇಕ ರೀತಿಯಲ್ಲಿ ಜನಸಂಪರ್ಕದಲ್ಲಿ ಬರ್ತೇವೆ, ಪಾತ್ರಗಳಲ್ಲಿ ಬರ್ತೇವೆ, ಜವಾಬ್ದಾರಿಗಳನ್ನು ನಿಭಾಯಿಸ್ತೇವೆ. ಆದರೆ ಮನಸ್ಸನ್ನು ವೀಕ್ ಮೈಂಡ್ ಸ್ಟೇಟಲ್ಲಿ ಇಟ್ಕೊಂಡೇ ಎಲ್ಲನೂ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಹೊತ್ತು ಮೈಂಡನ್ನು ಚಾರ್ಜ್ ಮಾಡೋಕ್ಕೆ ಹೋಗಿಲ್ಲ. ಹಾಗಾದರೆ ಪ್ರತಿದಿನ ನಾವು ಅರ್ಧ ಗಂಟೆ ಬೆಳಗ್ಗೆ ಚಾರ್ಜ್ ಮಾಡ್ಕೊಳ್ಳೋದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಅರ್ಧ ಗಂಟೆ ಕೆಲಸ ಒಂದೂವರೆ ಗಂಟೆ ಆದಂಗೆ ನಮ್ಮ ಲೈಫ್ ಪೂರ್ತಿ ಕೂಡ ಚಿಕ್ಕ ಚಿಕ್ಕ ಕೆಲಸದಲ್ಲೂ ಕೂಡ ನಾವು ಭಾಳ ಟೈಮನ್ನು ತಗೊಳ್ತೇವೆ, ಮತ್ತು ನಮಗೆ ಟೈಮ್ ಇಲ್ಲ ಅನ್ನೋದು ನಾವು ಆಟೋಮೆಟಿಕ್ಕಾಗಿ ಹೇಳ್ತಾ ಬರ್ತೇವೆ. ಉದಾಹರಣೆಗೆ ಸಿಂಪ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ಒಂದು ಕೆಲಸ ಖುಷಿಯಲ್ಲಿ ಉಮ್ಮಂಗದಲ್ಲಿ ಇದ್ದಾಗ ಮಾಡಿದಾಗ ಬೇಗ ಮಾಡಿಬಿಡ್ತೀರ. ಎರಡನೇದು, ನಿಮ್ಮ ಮೂಡ್ ಚೆನ್ನಾಗಿದೆ, ನಿಮ್ಮ ಮೈಂಡ್ ಚೆನ್ನಾಗಿದೆ ಅಂದಾಗ ಯಾರಾದರೂ ತಪ್ಪು ಮಾಡಿದ್ರು ಕೂಡ ಅಷ್ಟೇನಾ, ಪರವಾಗಿಲ್ಲ ಬಿಡು, ಇಟ್ಸ್ ಓಕೆ ಅಂತ ಅಕ್ಸೆಪ್ಟ್ ಮಾಡಿಬಿಡ್ತೀವಿ. ಯಾಕೆ ಅಕ್ಸೆಪ್ಟ್ ಮಾಡಿಬಿಡ್ತೀವಿ? ಆವಾಗ ಹೆಂಗೆ ಅಕ್ಸೆಪ್ಟ್ ಆಯಿತು ಅಂದರೆ, ಬ್ಯಾಟ್ರಿ ಆಫ್ ದ ಮೈಂಡ್ ಇಸ್ ಚಾರ್ಜ್. ಅದೇ ಮೂಡು ತುಂಬ ವೀಕ್ ಇತ್ತು ಅಂದ್ಕೊಳ್ಳಿ, ಚಿಕ್ಕ ತಪ್ಪು ಕೂಡ ಒಳಗಡೆ ಇರತಕ್ಕಂಥ ಮನಸ್ಸು ಅಕ್ಸೆಪ್ಟ್ ಮಾಡೋದಿಲ್ಲ. ವಾಯ್? ಬಿಕಾಸ್ ಅಂತ ಹೇಳಿದ್ರೆ, ಆ ಮೈಂಡಿಗೆ ಬೇಕಾಗಿರೋ ಚಾರ್ಜ್ ಕೊಟ್ಟಿಲ್ಲ. ನೀವು ತುಂಬ ಡಿಪ್ಲೀಟ್ ಆಗಿರುವಂಥ ಮೊಬೈಲ್ ತೊಗೊಂಡ್ಬಿಟ್ಟು ಆನ್ಲೈನ್ ಕನೆಕ್ಷನ್ ಮಾಡಿದ್ರೆ ಏನು ಮಾಡುತ್ತೆ? ಚಾರ್ಜ್ ಕಡಿಮೆ ಇದೆ, ಅದು ಮಾಡೋದಿಲ್ಲ. ಸೇಮ್ ಥಿಂಗ್, ಆಧ್ಯಾತ್ಮಿಕತೆ ಅಂದರೆ ಬೆಳಗಿನ ಜಾವ ಎದ್ದ ತಕ್ಷಣ ಸ್ವಲ್ಪ ಸಮಯವಾದರೂ ಕೂಡ ನಾವು ಅರ್ಧ ಗಂಟೆ ನಮಗೆ ಪರ್ಸನಲ್ಲಾಗಿ ನಮ್ಮ ಮೈಂಡನ್ನು ಚಾರ್ಜ್ ಮಾಡಿಕೊಂಡ್ರೆ ಇಡೀ ದಿನದ 23 ಗಂಟೆ ನೀವು ಹೆಂಗೆ ಬೇಕಾದರೂ ನಿಭಾಯಿಸ್ಕೋಬೋದು. ಆದರೆ ನಾವು ಮಾಡ್ತಾ ಇರೋದೇನು ಅಂದರೆ, ಆ ಅರ್ಧ ಗಂಟೆಗೂ ನಾವು ಚಾರ್ಜ್ ಮಾಡೋಕ್ಕೆ ಟೈಮ್ ಕೊಡದೆ 23 ಗಂಟೆನೂ ವೀಕ್ ಸ್ಟೇಟ್ ಆಫ್ ಮೈಂಡಲ್ಲೇ ಎಲ್ಲ ಕೆಲಸ ಮಾಡಿಕೊಂಡು ನೆಕ್ಸ್ಟ್ ಡೇನೂ ಅದನ್ನೇ ಮಾಡಿಕೊಂಡು, ಇದರ ಪರಿಣಾಮ ಮನೋರೋಗದಿಂದ ಶರೀರದ ರೋಗ. ಮನುಷ್ಯ ಇಷ್ಟಪಡೋದೇನು? ಒಂದು ದುಡ್ಡು ಮನುಷ್ಯನಿಗೆ 100% ಅಂತೂ ಯಾವುದೇ ರೀತಿ ಸುಖ ಕೊಡೋದಿಲ್ಲ, ಇದು ನಿಮಗೂ ಗೊತ್ತಿದೆ. ಒಂದು ದುಡ್ಡೇ ನಮಗೆ ಸುಖ ಕೊಡೋದಾಗಿದ್ದರೆ ಇವತ್ತಿನ ದಿನ ಜನ ಬರೀ ದುಡ್ಡಲ್ಲೇ ಮುಳುಗ್ತಾ ಇದ್ದಾರೆ. ಆದರೆ ಆ ದುಡ್ಡೇ ನೆಮ್ಮದಿ, ಖುಷಿ, ಶಾಂತಿ, ಸಂಸ್ಕಾರ ಕೊಡೋದಾಗಿದ್ದರೆ ನಾವು ಇನ್ನು ಬೇರೆ ಏನು ಜೀವನದಲ್ಲಿ ಸಾಧನೆ ಮಾಡಬೇಕಾಗಿರೋ ಅವಶ್ಯಕತೆನೇ ಬರ್ತಾ ಇರಲಿಲ್ಲ. ಆದರೆ ನಮ್ಮಲ್ಲಿ ಒಂದು ಅರಿವು ಕಡಿಮೆ ಇದೆ, ಅವೇಕನಿಂಗ್ ಕಡಿಮೆ ಇದೆ, ಜಾಗೃತಿ ಕಡಿಮೆ ಇದೆ. ಅದಕ್ಕೆ ಹೇಳ್ತಾರೆ ಸಂಸ್ಕಾರ ಪರಿವರ್ತನೆ, ಸಂಸ್ಕಾರನ ಚೇಂಜ್ ಮಾಡ್ಕೊಳ್ಳಿ ಅಂತ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಒಂದು
ಸಿಂಪಲ್ ರಿಕ್ವೆಸ್ಟ್ ತಮಗೇನಂತ ಹೇಳಿದ್ರೆ, ಅರ್ಧ ಗಂಟೆ ನಿಮಗೆ ಟೈಮ್ ಕೊಡಿ. ಯಾವ ಕಾರಣಕ್ಕೂ ನ್ಯೂಸ್ ಚಾನಲ್ಲು, ನ್ಯೂಸ್ ಪೇಪರ್ಸು ಅಥವಾ ಬೇರೆ ಯಾವುದೇ ರೀತಿಯ ವ್ಯರ್ಥ ಸಂಭಾಷಣೆಗಳನ್ನು ಮಾಡೋಕ್ಕೆ ಹೋಗ್ಬೇಡಿ. ಆ ಅರ್ಧ ಗಂಟೆ ನಿಮಗೆ ನೀವು ಕೊಡ್ತಕ್ಕಂತಹ ಸಮಯ ಧ್ಯಾನಕ ಸಮಯ, ಧ್ಯಾನದ ಸಮಯ, ಮೆಡಿಟೇಷನ್. ಮೆಡಿಟೇಷನ್ ಅಂದರೆ ಏನೋ ಬ್ಲೈಂಡಾಗಿ ನಾವು ಒಂದು ನಿಯಮ ಅಂತನೋ, ಬಲವಂತಕ್ಕೋ ಅಥವಾ ಏನೋ ಮಾಡಬೇಕಪ್ಪ ಅಂತ ಮಾಡೋವಂಥದ್ದಲ್ಲ. ಇಡೀ ದಿನ ನಮ್ಮ ಮನಸ್ಸನ್ನು ಎಲ್ಲ ನಿಭಾಯಿಸ್ತಾ ಖುಷಿಯಾಗಿ ಆನಂದವಾಗಿ ಉಲ್ಲಾಸವಾಗಿ ಇಟ್ಕೊಳ್ಳೋದಕ್ಕೆ ಮಾಡ್ಕೊಳ್ಳೋ ಚಾರ್ಜ್. ಅದಕ್ಕೆ ಬೇಕಾಗಿರೋದು ಒಳ್ಳೆ ವಚನಗಳನ್ನು ಓದಿ, ಇಲ್ಲ ಒಳ್ಳೆ ಆಧ್ಯಾತ್ಮಿಕ ಜ್ಞಾನವನ್ನು ನಿಮ್ಮಲ್ಲಿ ಅದನ್ನು ಇನ್ಪುಟ್ ಮಾಡ್ಕೊಳ್ಳಿ. ಒಳ್ಳೆ ರೀತಿಯ ಒಂದು ಸ್ಪಿರಿಚುಯಲ್ ಡಿಸ್ಕೋರ್ಸಸ್ ಅಥವಾ ಒಳ್ಳೆಯ ಒಂದು ಆಧ್ಯಾತ್ಮಿಕ ಹಾಡನ್ನು ಕೇಳಿ ಅರ್ಧ ಗಂಟೆ ಮೇಕ್ ಯುವರ್ ಸೆಲ್ಫ್ ಎಂಪವರ್. ಹೇಳ್ತಾರಲ್ಲ, ಒಂದು ಗಂಟೆ ಹೊತ್ತು ನಾನು ಇವತ್ತು ಮೊಬೈಲ್ ಚಾರ್ಜ್ ಮಾಡಿದೆ, ಇನ್ನು ರಾತ್ರಿವರೆಗೂ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಕರೆಂಟ್ ಇರಲಿ ಕರೆಂಟ್ ಇರದೇ ಇರಲಿ, ನನ್ನ ಮೊಬೈಲ್ ಚಾರ್ಜ್ ಆಗಿದೆ. ಸೊ ವೈ ಡೋಂಟ್ ಯು? ಅದನ್ನೇ ನಮ್ಮ ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ಮಾಡಿರೋದು. ನಾವು ಕೂಡ ಶಿವನ ಜೊತೆ ಧ್ಯಾನ ಮಾಡೋಣ. ಶಿವ ಪರಮಶಕ್ತಿ, ಶಿವ ನಿರಾಕಾರ, ಶಿವ ಸರ್ವ ಗುಣಗಳ ಭಂಡಾರ, ಅವನ ಜೊತೆಯಲ್ಲಿ ಲಿಂಕ್ ಮಾಡೋಣ. ನಾವು ಈ ರೀತಿ ಅನ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನಾವೀಗ ಮಾಡ್ರನ್ ಏಜಲ್ಲಿ ಬಂದುಬಿಟ್ಟು ನಮ್ಮ ಇಂಟರ್ನಲ್ ಸಂಸ್ಕಾರನ ಟ್ರಾನ್ಸ್ಫಾರ್ಮ್ ಮಾಡೋದಲ್ಲಿ ಫೇಲ್ ಆಗ್ತಾ ಇದ್ದೀವಿ. ಎಕ್ಸ್ಟರ್ನಲಿ ಎಲ್ಲ ರೀತಿಯಲ್ಲೂ ಕೂಡ ಫುಲ್ಫಿಲ್ ಮಾಡ್ತಾ ಒಳಗಡೆ ಹ್ಯಾಲೋ ಆಗ್ತಾ ಇದ್ದೀವಿ. ಒಳಗಡೆ ಯಾವುದೋ ಒಂದು ರೀತಿಯಲ್ಲಿ ಏನಾಗ್ತಾ ಇದ್ದೀವಿ, ನಾವು ಪೂರ್ತಿಯಾಗಿ ಖಾಲಿ ಖಾಲಿ ಆಗ್ತಾ ಇದ್ದೀವಿ. ಹೀಗೆ ಹೇಳ್ತಾರಲ್ವಾ, ಬಾವಿ ನೋಡ್ರಿ ಎಷ್ಟು ದೊಡ್ಡದಾಗಿದೆ, ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ, ಎಷ್ಟು ಆಳ, ಆದರೆ ನೀರಿಲ್ಲ, ಏನು ಪ್ರಯೋಜನ ಆಯಿತು? ಬಂಜರು ಭೂಮಿಯಲ್ಲಿ ಯಾರೂ ಹೋಗ್ಬಿಟ್ಟು ಬೆಳೆ ಬೆಳೆಯೋಕ್ಕಾಗಲ್ಲ. ಆ ರೀತಿ ಮನಸ್ಸನ್ನು ಇವತ್ತು ಬಂಜರದ ಮನಸ್ಸು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ಮನಸ್ಸಿಗೆ ಚಾರ್ಜ್ ಬೇಕು ಅಂತ ಹೇಳಿದ್ರೆ ನಮಗೆ ಜ್ಞಾನದ ಭಂಡಾರ ನಮ್ಮ ಮುಂದೆ ಇದ್ದೇ ಇದೆ, ಆಧ್ಯಾತ್ಮಿಕ ಜ್ಞಾನ ನಮ್ಮ ಮುಂದೆ ಇದೆ. ಇದನ್ನು ನೀವು ಯಾವುದೋ ರೀತಿಯ ಒಂದು ವಯಸ್ಸಿಗೆ ಸೀಮಿತ ಅಂತ ತಿಳ್ಕೋಬೇಡಿ. ಇದು ಆತ್ಮದ ಸಂಸ್ಕಾರ, ಮನುಷ್ಯನ ಶರೀರದ ಸಂಸ್ಕಾರ ಅಲ್ಲ, ವಯಸ್ಸಿನ ಸಂಸ್ಕಾರ ಅಲ್ಲ. ವಯಸ್ಸು ಅಂತಕ್ಕಂಥದ್ದು ದೇಹಕ್ಕಾಗತ್ತೆ, ಆತ್ಮಕ್ಕಾಗಲ್ಲ. ವಯಸ್ಸು ಅಂತಕ್ಕಂಥದ್ದು ಮನಸ್ಸಿಗಾಗೋದಿಲ್ಲ, ವಯಸ್ಸು ಅನ್ನೋದು ಫಿಸಿಕಲ್ ಬಾಡಿಗಾಗ್ತಾ ಹೋಗುತ್ತೆ. ಆದರೆ ನಾವೇನು ಅಂದ್ಕೊಳ್ಳೋದು, ಆಧ್ಯಾತ್ಮಿಕ ಜ್ಞಾನ ಅಂದರೆ 60 ವರ್ಷ. ನೀವು ಯೋಚನೆ ಮಾಡಿ, 60 ವರ್ಷ 70 ವರ್ಷದಲ್ಲೂ ಕೂಡ ಇವತ್ತು ಚೇಂಜಸ್ ಬಂದಿಲ್ಲ, ಟ್ರಾನ್ಸ್ಫಾರ್ಮೇಷನ್ ಬಂದಿಲ್ಲ. ಇಟ್ ಈಸ್ ನಾಟ್ ಕನೆಕ್ಟೆಡ್ ವಿತ್ ಏಜ್, ಅದು ಕನೆಕ್ಟ್ ಆಗಿರೋದು ಸೋಲ್. ಇವತ್ತು ನಾನು ನನ್ನ ಸಂಸ್ಕಾರದ ಮೇಲೆ ವರ್ಕ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ಇಡೀ ಜೀವನ ವಯಸ್ಸಾದಮೇಲೆ 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 ಅಂತ ಪೋಸ್ಟ್ಪೋನ್ ಮಾಡಿಕೊಂಡು ನಾನು ಎಲ್ಲರ ಜೊತೆಯಲ್ಲೂ ಕೂಡ ಕೋಪ ಮಾಡ್ಕೊಳ್ಳೋದು, ಎಲ್ಲರ ಜೊತೆಯಲ್ಲೂ ಟೆನ್ಷನ್ ಆಗೋದು, ಎಲ್ಲರ ಜೊತೆಯಲ್ಲೂ ನೆಗೆಟಿವ್ ಚರ್ಚೆ ಮಾಡೋದು, ಈಗೋನ ಬೆಳೆಸ್ಕೊಳ್ತಾ ಹೋಗೋದು, ಹರ್ಟ್ ಆಗೋದು, ಹರ್ಟ್ ಮಾಡೋದು, ಇದನ್ನೇ ನಾನು ತಗೊಂಡು ಬಂದೆ ಅಂದ್ಕೊಳ್ಳಿ. ಅಟ್ ದ ಎಂಡ್ ಆಫ್ ಮೈ ಏಜ್, 60-70 ವರ್ಷಕ್ಕೆ ಬಂದಾಗ ಶರೀರದ ಮೇಲೆ ಸಾಕಷ್ಟು ಕಾಯಿಲೆ, ಆ ಕಾಯಿಲೆಗಳಿಂದ ಮತ್ತಷ್ಟು ಚಿಂತೆ, ಮತ್ತಷ್ಟು ದುಃಖ, ಮತ್ತಷ್ಟು ಅಶಾಂತಿ. ಅದೇ ಥರ ಮಾಡ್ತಾ ಮಾಡ್ತಾ ಒಂದು ದಿವಸ ನಾನು ಈ ಶರೀರ ಬಿಡಲೇಬೇಕು, ಬಿಕಾಸ್ ಇದು ಟೆಂಪರವರಿ, ಈ ದೇಹದ ಬಟ್ಟೆ ನಾನು ಕಳಚಲೇಬೇಕು. ಆದರೆ ಆತ್ಮ ಮಾತ್ರ ಇದ್ದಾಗ ಏನು ರೆಕಾರ್ಡ್ ಮಾಡಿಕೊಂಡಿತ್ತು, ಸಂಸ್ಕಾರ, ಜ್ಞಾನದ ಬೆಳಕು, ಆ ಸಂಸ್ಕಾರನ ಚೆನ್ನಾಗಿ ರೆಕಾರ್ಡ್ ಮಾಡಿಕೊಂಡು ಅದೇನಾಯಿತು, ಮತ್ತಿನ್ನೊಂದು ಬಾಡಿ ತಗೊಳ್ತು. ಎಲ್ಲಾದರೂ ಒಂದು ಕಡೆ ನಾನು ಚೇಂಜ್ ಮಾಡ್ಕೋಬೇಕಲ್ವ, ಎಲ್ಲಾದರೂ ನನ್ನ ಸಂಸ್ಕಾರನ ನಾನು ಎಡಿಟ್ ಮಾಡ್ಕೋಬೇಕಲ್ಲ, ಎಲ್ಲಾದರೂ ನನ್ನನ್ನು ನಾನು ಪರಿವರ್ತನೆ ಮಾಡ್ಕೋಬೇಕಲ್ವ. ಇದನ್ನು ಮಾಡಲೇ ಇಲ್ಲ ಅಂದರೆ ನನ್ನ ಜೀವನದಲ್ಲಿ ನಾನು ಸಂತುಷ್ಟತೆಯ ಅನುಭವ ಮಾಡೋಕ್ಕಾಗಲ್ಲ, ಖುಷಿನ ಅನುಭವ ಮಾಡೋಕ್ಕಾಗಲ್ಲ. ಐ ನೆವರ್ ಫೀಲ್ ಹ್ಯಾಪಿನೆಸ್ ಇನ್ ಮೈ ಲೈಫ್. ಆತ್ಮೀಯರೇ, ಚಿಕ್ಕ ಚಿಕ್ಕ ಮಾತುಗಳಲ್ಲಿ ನನ್ನ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇದೆ ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನಾನು ನನ್ನ ರೆಸ್ಪೆಕ್ಟ್ನ ನಾನು ಮೇಂಟೈನ್ ಮಾಡ್ತಾ ಇಲ್ಲ. ನನ್ನ ರೆಸ್ಪೆಕ್ಟಲ್ಲಿ ನಾನು ಯಾರು? ಪ್ಯೂರ್, ಡಿವೈನ್, ಪವರ್ಫುಲ್ ಸೋಲ್. ನಾನು ಶುದ್ಧವಾದ, ಪವಿತ್ರವಾದ, ಆನಂದ ಸ್ವರೂಪವಾದ, ಸಚ್ಚಿದಾನಂದ ಸ್ವರೂಪ ಆಗಿರ್ತಕ್ಕಂಥ ಒಂದು ಚೈತನ್ಯ ಆತ್ಮ.
ನನ್ನ ಆತ್ಮದ ಕನೆಕ್ಷನ್ ಯಾರ ಜೊತೆಯಲ್ಲಿ? ಆ ನಿರಾಕಾರನ ಜೊತೆಯಲ್ಲಿ. ದೇಹಕ್ಕೆ ಆಕಾರ ಇದೆ, ಆತ್ಮಕ್ಕೆ ಆಕಾರ ಇಲ್ಲ. ಆಕಾರ ಇಲ್ಲದ ಆತ್ಮ, ಆಕಾರ ಇಲ್ಲದ ಶಿವ, ನಿರಾಕಾರ ಪರಮಾತ್ಮ. ಇವರು ಇಬ್ಬರಲ್ಲಿರ್ತಕ್ಕಂಥ ಗುಣನೂ ಒಂದೇ. ಒಳಗಡೆ ಇರ್ತಕ್ಕಂಥ ಆತ್ಮನನ್ನು ನಾನು ಅರ್ಥ ಮಾಡ್ಕೋಬೇಕಾಗಿರೋದು ಜ್ಞಾನದ ದೃಷ್ಟಿಯಿಂದ, ಮನಸ್ಸಿನ ದೃಷ್ಟಿಯಿಂದ, ಬುದ್ಧಿಯ ದೃಷ್ಟಿಯಿಂದ. ಈ ಶರೀರದಲ್ಲಿ ನಾನಿದ್ದೀನಿ, ಆದರೆ ನಾನು ಈ ಶರೀರ ಅಲ್ಲ. ಇದು ನಮಗೆ ನೆನಪಿರಬೇಕು. ಆ ಒಂದು ನಿರಾಕಾರನಲ್ಲಿರ್ತಕ್ಕಂತಹ ಗುಣಗಳು ನನ್ನಲ್ಲೂ ಚಾರ್ಜ್ ಆಗಬೇಕು, ನನ್ನಲ್ಲಿರ್ತಕ್ಕಂಥ ಗುಣಗಳು ಎಂಪವರ್ ಆಗಬೇಕು, ಸಶಕ್ತವಾಗಬೇಕು. ಈಗ ನಾವು ಒಂದು ನಿಮಿಷ ಈ ಒಂದು ಧ್ಯಾನವನ್ನು ಮಾಡೋಣ. ನಾನೊಂದು ಚೈತನ್ಯ ಆತ್ಮಜ್ಯೋತಿ, ನಿರಾಕಾರ ಸ್ವರೂಪ. ಈ ಕಣ್ಣಿಗೆ ಕಾಣಿಸುವ ಗೋಚರವಾಗುವ ಶರೀರ ನಾನಲ್ಲ. ಮನಸ್ಸು ಅನ್ನುವಂತಹ ಕಣ್ಣಿನಿಂದ, ಬುದ್ಧಿ ಅನ್ನುವಂತಹ ದೃಷ್ಟಿಯಿಂದ ಪರಮಾತ್ಮ ನಿರಾಕಾರನನ್ನು ನಾನು ತಲುಪ್ತಾ ಇದ್ದೇನೆ. ಅವರಲ್ಲಿರುವಂತಹ ಶಾಂತಿ, ಖುಷಿ, ಶಕ್ತಿಯನ್ನು ಚಾರ್ಜ್ ಮಾಡ್ಕೊಳ್ತಾ ಇದ್ದೇನೆ. ನನ್ನ ಮನಸ್ಸಿನ ಬ್ಯಾಟ್ರಿನ ಚಾರ್ಜ್ ಮಾಡ್ಕೊಳ್ತಾ ಇದ್ದೇನೆ. ಇಡೀ ದಿನದ ಎಲ್ಲ ಕಾರ್ಯವ್ಯವಹಾರಗಳನ್ನು ನಾನು ಸಮರ್ಥವಾಗಿ ನಿರ್ವಹಿಸ್ತೇನೆ. ನನ್ನ ಮನಸ್ಸು ಚಾರ್ಜ್. ಈ ರೀತಿಯಾಗಿ ನಾವು ನಮ್ಮ ಆತ್ಮನನ್ನು ನಿರಾಕಾರನಿಗೆ ಕನೆಕ್ಟ್ ಮಾಡಿ ಚಾರ್ಜ್ ಮಾಡಿಕೊಂಡಾಗ ಮನಸ್ಸು ಪವರ್ಫುಲ್ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ತಮಗೆ ಇನ್ನೂ ವಿಸ್ತಾರವಾಗಿ ತಿಳಿಸುವ ಪ್ರಯತ್ನ ಮಾಡೋಣ. ತಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇರುವಂತಹ ಈ ಒಂದು ಶ್ರೀ ಬಸವ ಟಿ ವಿ, ಜ್ಞಾನದ ಬೆಳಕು, ಸಂಸ್ಕಾರದ ಬೆಳಕು, ಈ ಚಾನಲ್ ತಮಗಾಗಿ ಮುಡುಪಾಗಿಟ್ಟಿರೋದು ಶಿವನ ಸೇವೆಯಲ್ಲಿ. ತಾವೆಲ್ಲರೂ ಇದರ ಲಾಭವನ್ನು ಪಡ್ಕೋಬೇಕನ್ನುವುದೇ ನಮ್ಮ ಉದ್ದೇಶ. ತಮಗೆಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಶರಣ ಶರಣಾರ್ಥಿ.